ಎಲ್ಲರಿಗೂ ನಮಸ್ಕಾರ, ನಾನು ಅಭಿಷೇಕ್ ಫ್ರಮ್ ಯೂನಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಅಡೋಬ್ ಫಿಲ್ ಅನ್ನೋ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಬಂದು ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಅವೈಲಬಲ್ ಇದೆ ಅಂತ ಹೇಳ್ಬೋದು. ಈ ಒಂದು ಅಪ್ಲಿಕೇಶನ್ನ ಏನು ಯೂಸ್ ಅಂತ ನೀವು ಕೇಳ್ಬೋದು. ಈ ಒಂದು ಅಪ್ಲಿಕೇಶನ್ನ ಏನು ಯೂಸು ಅಂದರೆ, ನಿಮ್ಮ ಹತ್ರ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಅಂದರೆ ಆ ಒಂದು ಫಾರ್ಮ್ನ ಫಿಲ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಆ ಒಂದು ಫಾರ್ಮ್ ಏನಾದರೂ ಸಾಫ್ಟ್ ಕಾಪಿಯಲ್ಲಿದೆ ನಿಮ್ಮ ಹತ್ರ, ಆ ಒಂದು ಹಾರ್ಡ್ ಕಾಪಿ ಇಲ್ಲ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಫಾರ್ಮ್ನ ಫಿಲ್ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಪ್ರಿಂಟರ್ ಅಥವಾ ಹಾರ್ಡ್ ಕಾಪಿ ಇದ್ದರೆ ನೀವು ಡೈರೆಕ್ಟಾಗಿ ಪೆನ್ ಯೂಸ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ತೀರಾ. ಆದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಇದೆ ಅಂದರೆ ಫಿಲ್ ಮಾಡೋದಕ್ಕೆ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಯೂಸ್ ಮಾಡೋದು ಇದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಂತ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಶುರು ಮಾಡ್ತಿದ್ದೀನಿ. ಬನ್ನಿ ಶುರು ಮಾಡಿ. ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಒಂದು ಅಪ್ಲಿಕೇಶನ್ ಫಾರ್ಮ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಬೇಕಾಗುತ್ತೆ. ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ನೀವಲ್ಲಿ ಸರ್ಚ್ ಮಾಡಬೇಕು ಅಡೋಬ್ ಫಿಲ್ ಆ್ಯಂಡ್ ಸ್ಕಿಲ್ ಅಂತ ಟೈಪ್ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಬರುತ್ತೆ. ನನಗೆ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡಿದ್ರಿಂದ ಓಪನ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡಿ, ಅಥವಾ ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದರಿಂದ ನೀವು ಡೈರೆಕ್ಟಾಗಿ ಹೋಗಿ ಇನ್ಸ್ಟಾಲ್ ಮಾಡೋದು. ನನಗೆ ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಕಾಣಿಸೋದು ಅಂದರೆ ಅಡಾಪ್ಟ್ ಮಾಡ್ತಿದೆ. ನಂತರ ನೀವು ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಎ ಫಾರ್ಮ್ ಟು ಫಿಲ್ ಔಟ್ ಅಂತ ಇದೆ, ಅದ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೀವು ಒಂದು ಯಾವ ಫಾರ್ಮ್ನ ಫಿಲ್ ಮಾಡಬೇಕು ಅಂದರೆ ಆ ಫಾರ್ಮ್ ಪಿ ಡಿ ಎಫ್ ಅಲ್ಲಿದ್ರೆ ನೀವು ಇಲ್ಲಿ ಈ ಒಂದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ಫಾರ್ಮ್ ಪಿ ಡಿ ಎಫ್ ಇರುತ್ತೆ. ಮತ್ತೆ ಈ ಒಂದು ಅಪ್ಲಿಕೇಶನ್ ಬಂದು ಇಮೇಜ್ ಅಲ್ಲಿದ್ರೆ ಈ ಸೆಕೆಂಡ್ ಆಪ್ಷನ್ ಅಥವಾ ಕೊನೆ ಆಪ್ಷನ್ಸ್ ಯೂಸ್ ಮಾಡಿ ಫಿಲ್ ಮಾಡ್ಬೋದು. ಈಗ ನಂತರ ನೀವಿಲ್ಲಿ ಮೇಲ್ಗಡೆ ನೋಡ್ಬೋದು ಇದರಲ್ಲಿ ಅಕೌಂಟ್ ಕೂಡ ಕ್ರಿಯೇಟ್ ಮಾಡೋದು ಅಂದರೆ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೋದು. ನನಗೆ ಈ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ, ಇದರಿಂದ ಕ್ರಿಯೇಟ್ ಮಾಡೋದ್ರೆ ಏನು ಯೂಸ್ ಇರೋದಿಲ್ಲ, ಆಗ ಕ್ರಿಯೇಟ್ ಮಾಡಿಲ್ಲ. ನೀವಿಲ್ಲಿ ನೋಡ್ಬೋದು ಇಲ್ಲಿ ಪೆನ್ ನಿಬ್ಬಿನ ಐಕನ್ ಇದೆ, ಆ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಕ್ರಿಯೇಟ್ ಸಿಗ್ನೇಚರ್ ಅಂದರೆ, ಅಂದರೆ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಅದರ ಸಿಗ್ನೇಚರ್ ಹಾಕಬೇಕು ಅಂದರೆ ಇದರ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ಹಾಕ್ಬೋದು. ಕ್ರಿಯೇಟ್ ಸಿಗ್ನೇಚರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸಿಗ್ನೇಚರ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಆ ಟ್ಯಾಬ್ನಲ್ಲಿ ನೀವು ಸಿಗ್ನೇಚರ್ ಹಾಕ್ಬೋದು. ಸಿಗ್ನೇಚರ್ ಹಾಕಿದ ನಂತರ ಡನ್ ಕೊಟ್ಟರೆ ನಿಮ್ಮ ಒಂದು ಸಿಗ್ನೇಚರ್ ಆ್ಯಡ್ ಆಗಿರುತ್ತೆ. ಮತ್ತೆ ಇಲ್ಲಿ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಅಂದರೆ ಸ್ಯಾಂಪಲ್ ಫಾರ್ಮ್ ಅಂತ ಇದೆ. ಈ ಒಂದು ಫಾರ್ಮ್ನ ನಿಮಗೆ ಫಿಲ್ ಮಾಡಿ ಯಾವ ರೀತಿ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಒಂದು ಫಾರ್ಮ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ನೀವಿಲ್ಲಿ ನೋಡ್ಬೋದು ಇದೊಂದು ಸ್ಯಾಂಪಲ್ ಫಾರ್ಮ್ ಆಗಿದೆ. ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ನೇಮ್ ಅಂತ ಇದೆ. ಮತ್ತೆ ನೀವಿಲ್ಲಿ ಫಿಲ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಫಸ್ಟ್ ನೇಮ್ ಅಂತ ಇದೆ, ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಟೆಕ್ಸ್ಟ್ ಬಾಕ್ಸ್ ಓಪನ್ ಆಗುತ್ತೆ. ಟೆಕ್ಸ್ಟ್ ಬಾಕ್ಸ್ ಒಳಗೆ ನೀವು ಏನು ಟೈಪ್ ಮಾಡಬೇಕು ಆ ಟೈಪ್ ಮಾಡಬೇಕು. ನನಗೆ ನನ್ನ ಹೆಸರು ಟೈಪ್ ಮಾಡಿದೆ. ನಂತರ ನೀವಿಲ್ಲಿ ನೋಡ್ಬೋದು ನಿಮ್ಮ ಒಂದು ಟೆಕ್ಸ್ಟ್ನ ಫಾಂಟ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಒಂದ್ಸರಿ ಸಣ್ಣ ಆಗುತ್ತೆ ಮತ್ತೆ ಸ್ವಲ್ಪ ದೊಡ್ಡ ಆಗುತ್ತೆ. ಮತ್ತೆ ನೀವಿಲ್ಲಿ ಮೇಲ್ಗಡೆ ನೋಡಿದ್ರೆ ಎರಡು ಬಾಕ್ಸ್ಗಳಿವೆ. ಈ ಒಂದು ಬಾಕ್ಸ್ನಲ್ಲಿ ನೀವು ಅಥವಾ ಏನಾದರೂ ಟಿಕ್ ಮಾರ್ಕ್ ಹಾಕಬೇಕು ಅಂದರೆ ಇಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಟಿಕ್ ಮಾರ್ಕ್ ಬರುತ್ತೆ ಅಥವಾ ರಾಂಗ್ ಮಾರ್ಕ್ ಕೂಡ ಬರುತ್ತೆ. ಮತ್ತೆ ಈ ಸಿಗ್ನೇಚರ್ ಹೇಗೆ ಹಾಕೋದು ಅಂದರೆ ಇಲ್ಲಿ ಸಿಗ್ನೇಚರ್ದು ಅಂದರೆ ಪೆನ್ನಿನ ನಿಬ್ಬಿನ ಐಕನ್ ಇದೆ, ಅದ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಸಿಗ್ನೇಚರ್ ಆ್ಯಡ್ ಆಗಿರುತ್ತೆ. ಆ್ಯಡ್ ಆಗಿಲ್ಲ ಅಂದರೆ ಮತ್ತೆ ಕ್ರಿಯೇಟ್ ಸಿಗ್ನೇಚರ್ ಅಂತ ಇದೆ, ಅದ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಆಲ್ರೆಡಿ ಒಂದು ಸಿಗ್ನೇಚರ್ನ ಕ್ರಿಯೇಟ್ ಮಾಡಿದ್ದೀನಿ. ಕ್ರಿಯೇಟ್ ಮಾಡಿರೋದ್ರೆ ಆ್ಯಡ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಈ ಒಂದು ಸಿಗ್ನೇಚರ್ ಓಪನ್ ಆಗಿದೆ. ಇದನ್ನ ನೀವು ಎಲ್ಲಿಗೆ ಬೇಕಲ್ಲಿ ಪ್ಲೇಸ್ ಮಾಡ್ಕೊಬೋದು. ಈ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಇದೆ ಅಂದರೆ ಈ ಒಂದು ಆ್ಯಪ್ನ ಯೂಸ್ ಮಾಡಿ ಫಿಲ್ ಮಾಡ್ಬೋದು. ಮತ್ತೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಂದರೆ ಆ ಸಾಫ್ಟ್ ಕಾಪಿಯಲ್ಲಿರೋ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದು ಅಂತ ಈಸಿಯಾಗಿ ಈ ಒಂದು ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತಾ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.